हेलो फ्रेंड्स, गुड मॉर्निंग, नमस्ते ಎಲ್ಲರಿಗೂ ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ ನನ್ನ ನನ್ನ ವ್ಲಾಗ್ ಅಲ್ಲಿ ಮನೆಗೆ ಹೋಗಿದಾದ್ಮೇಲೆ ವಾಯ್ಸ್ ಏನು ಕೇಳಿಸಿಲ್ಲ, ಯಾಕಂದ್ರೆ ವಾಯ್ಸ್ ಕ್ಲಿಯರ್ ಇರಲಿಲ್ಲ. ಸ್ವಲ್ಪ ಬೇರೆ ಕೆಲಸ ಇತ್ತು, ಅದ್ರ ಮೇಲೆ ಹೋಗಿದ್ದು. ಸಡನ್ ಪ್ಲ್ಯಾನ್ ಆಯಿತು, ಸಡನ್ನಾಗಿ ಹೋದೆ ಬಿಗಡಿ ಎತ್ಕೊಂಡು. ಬೆಳಗ್ಗೆ ಏನು ಗುರು, ರಾತ್ರಿ ಎಲ್ಲ ಮಳೆ. ಬೆಳಗ್ಗೆ 6 ಗಂಟೆಗೆ ಬರ್ತಾ ವ್ಲಾಗ್ ಮಾಡ್ಕೊಂಬರೋಣ ಅನ್ಕೊಂಡೆ. ಬೆಳಗ್ಗೆ ಸ್ಟಾರ್ಟ್ ಮಾಡಿಕೊಂಡು ಅಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಮಳೆ ಇತ್ತು. ಹಂಗೆ ಬಂದೆ, ಹಂಗೆ ಕ್ಲಾಸ್ಗೆ ಹೋಗಿ ಕ್ಲಾಸಿಂದ ಬಂದ ಮೇಲೆ ಮಳೆ. ಆ ಅಂಗಡಿ ತವಿಂದ ಆ ಅಂಗಡಿಗೆ ಹೋಗಿ ಸಿಕ್ಕಾಪಟ್ಟೆ ಮಳೆ. ಇವತ್ತು ಮಳೆಯ ಅನಾಹುತಕ್ಕೆ ಗೊಂಬೆಗಳೆಲ್ಲ ಈಚೆನೇ ಇದೆ. ಇಲ್ಲಿ ರೋಡಲ್ಲಿ ಇಕ್ಕಿದ್ರೆ ಇದೊಂದು ಗೋಳು ನಮ್ಮ ಅಂಗಡಿದು. ಗೊಂಬೆ ಮಳೆ ಬಂದರೆ ಎತ್ತಿಕ್ತಾ ಇರಬೇಕಾಗುತ್ತೆ. ಅದರಿಂದ ಅಷ್ಟಾಯಿತು, ಪೂಜೆನೂ ಆಯಿತು. ಲಾಸ್ಟ್ ಅಮ್ಮನೇ ಚಪಾತಿ ಕೊಟ್ಟು ಕಳಿಸಿದ್ರು. ಇನ್ನೂ ಏನೇನು ಕೊಟ್ಟು ಕಳಿಸಿದ್ರೆ ಅವೆಲ್ಲ ಮೇಲೆ ತೋರಿಸ್ತೀನಿ ಆಯಿತಾ. ಯಾವ್ದು ಇಷ್ಟ ಇದೆಯಾ ಇಲ್ಲ ಸರಿ, ಆಮೇಲೆ ಸಿಗ್ತೀನಿ. ಈ ಅಂಗಡಿಗೆ ಈ ರೇಟ್ ಬಂದು ಇವತ್ತು ಲಾಸ್ಟ್ ಸ್ಟಾರ್ಟ್ ಮನೆಯಿಂದಲೇ ಸ್ಟಾರ್ಟ್ ಮಾಡ್ಕೊಂಡು ಓಡೋಣ ಅನ್ಕೊಂಡೆ. ಬೆಳಿಗ್ಗೆ ಎಲ್ಲ ಮಳೆ ಜಿನಿ ಬರ್ತಾನೆ ಇತ್ತು. ಸೊ ಅದಕ್ಕೆ ಇಲ್ಲಿ ಬಂದು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಟೇಕ್ ಕೇರ್, ಬೈ ಬೈ. ಏನಪ್ಪ ವ್ಲಾಗ್ ಮಧ್ಯದಲ್ಲಿ ಏನೋ ಬರ್ತಾ ಇದೆ ಅಂತ ಎಲ್ಲ ಯೋಚನೆ ಮಾಡಬೇಡಿ. ಇದು ನಮ್ಮ ಬ್ರೋ ಅವ್ರದ್ದೇ ಪೇಂಟಿಂಗ್ ಕಾಂಟ್ರಾಕ್ಟು, ಪುರುಷೋತ್ತಮ್ ಅಂತ. ಇಲ್ಲಿ ಡಿಸ್ಪ್ಲೇಲಿ ಇದೆ ನೋಡಿ ಕಾರ್ಡಲ್ಲಿ ನಂಬರು, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅವರು ಕಡಿಮೆ ರೇಟಲ್ಲಿ ಎಲ್ಲ ಥರ ಪೇಂಟಿಂಗ್ ವರ್ಕ್ಸ್ ಆಗಲಿ, ಡಿಸೈನ್ಸ್ ಆಗಲಿ, ರೂಫ್ ವರ್ಕ್ ಆಗಲಿ ಎಲ್ಲ ಮಾಡಿಕೊಡ್ತಾರೆ. ನಿಮಗೆ ಯಾವ ಥರ ವರ್ಕ್ ಬೇಕು ಅಂತ ಹೇಳ್ತೀರೋ ಆ ಥರ ಮಾಡಿಕೊಡ್ತಾರೆ, ಕಡಿಮೆ ರೇಟಲ್ಲಿ ಮಾಡಿಕೊಡ್ತಾರೆ. ನಮ್ಮ ವಿಡಿಯೋ ಮೂಲಕ ಹೋದರೆ ಇನ್ನೂ ಕಡಿಮೆ ರೇಟ್ ಆಗುತ್ತೆ. ಯಾರಿಗಾದ್ರು ಬೇಕಾದಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಊಟ ಎಲ್ಲ ಆದಮೇಲೆ ಸಂಜೆ ಮೇಲೆ ಇದೊಂದು ಇನ್ ಡೈಲಿ ರುಟೀನ್ ಇದು. ಏನು ಕಾಣ್ತಾ, ಏನು ಅವೆಲ್ಲ ನೋಡೋಂಗಿಲ್ಲ ನೀವು ಅಂತ. ಸಂಜೆ ಮೇಲೆ ಡೈಲಿ ರುಟೀನ್ ಸ್ವಲ್ಪ ಆನ್ಲೈನ್ ವರ್ಕ್ಸ್ ಇರುತ್ತೆ. ಅದ್ರ ಜೊತೆ ಇದು ಸೈಡ್ ಸ್ನ್ಯಾಕ್, ಅದ್ರ ಜೊತೆ ಈ ಕಡೆ ಒಂದು ಬಾಟ್ಲು. ಹೊರಗಡೆ ಮಳೆ ಬರ್ತಾ ಇದೆ, ಅದಕ್ಕೆ ಸೊ ಮ್ಯಾನಿಕ್ವಿನ್ಸ್ ಎಲ್ಲ ಇಲ್ಲೇ ಇದೆ. ನಾನು ಇಲ್ಲಿ ಕೆಳಗೆ ಕೂತಿದ್ದೀನಿ, ವರ್ಕ್ ನಡೀತಾ ಇದೆ. ಸ್ವಲ್ಪ ವರ್ಕ್ ಆದಮೇಲೆ ಸಿಗ್ತೀನಿ ಅಲ್ಲಿವರೆಗೂ. ಟೇಕ್ ಕೇರ್, ಬಾಯ್ ಬಾಯ್. ಸಿ ಯು. ಎಲ್ಲರೂ ಮ್ಯಾಚ್ ನೋಡಿ. ಇವತ್ತು ಕೊಹ್ಲಿ ಅವರ ಲಾಸ್ಟ್ ಕ್ಯಾಪ್ಟನ್ಸಿ ಆ್ಯಸ್ ಇಂಟರ್ನ್ಯಾಷನಲ್ T20 ಕ್ಯಾಪ್ಟನ್. ಸೊ ಎಲ್ಲರೂ ಮಿಸ್ ಮಾಡ್ದಂಗೆ ನೋಡಿರ್ತೀರಾ ಅನ್ಕೋತೀನಿ. ಯಾರ್ಯಾರು ನೋಡಿದ್ರಿ ಕಮೆಂಟ್ ಮೂಲಕ ತಿಳಿಸ್ಬಿಡಿ ವಿಡಿಯೋದಲ್ಲಿ. ಓಕೆನಾ, ನಾನು ಮ್ಯಾಚ್ ನೋಡ್ತಾ ಇದ್ದೀನಿ, ಆಮೇಲೆ ಸಿಗೋಣ. ಇಲ್ಲಿಗೆ 157 ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಿದೆ. ಓ ವಿಡಿಯೋ ಸ್ಟಾರ್ಟ್ ಆಗ್ತದೆ. 158, ಥ್ಯಾಂಕ್ ಯು ಯಾರೋ ಒಂದು ಒತ್ತಿದ್ದಕ್ಕೆ. 158 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ. ಇನ್ನೂ ಎಷ್ಟೊಂದು ಜನ ನೋಡಿದವ್ರು ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಗುರು. 70% ಜನ ಸಬ್ಸ್ಕ್ರೈಬ್ ಆಗದಿಲ್ದವರೇ ನನ್ನ ಚಾನಲ್ ನೋಡ್ತಾ ಇರೋದು. ಇನ್ನು 30% ಅಷ್ಟೇ ಸಬ್ಸ್ಕ್ರೈಬ್ ಆಗಿರೋರು ನೋಡ್ತಾ ಇರೋದು. ಸೊ ನೋಡ್ತಾನೆ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡೋಕ್ಕೇನು ಅಲ್ವಾ, ಆದರೆ ಅದು ನಿಮಗೆ ಬಿಟ್ಟಿದ್ದು. ಸರಿ, ಇಲ್ಲಿಗೆ 158 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯಿತು 7ಗೆ. ಇಲ್ಲಿ ನೋಡಿ ಮೆಟ್ಲು ಹೆಂಗೆ ಹೋಗ್ತಾ ಇದೆ. ಇಲ್ಲಿ ಹೋಗಿ ಇಲ್ಲೊಂದು ಸ್ವಲ್ಪ ಫ್ಲ್ಯಾಟ್ ಆಗಿದೆ, ಪರವಾಗಿಲ್ಲ. ಇವತ್ತು 13ನೇ ವ್ಲಾಗ್ ಅಪ್ಲೋಡ್ ಮಾಡಿದ್ದೆ ಬೆಳಗ್ಗೆ. ನಾಳೆ 14, ನೀವು ನೋಡ್ತಿರೋದು 14ನೇ ವ್ಲಾಗು. 14ನೇ ವ್ಲಾಗ್ಗೆ 158 ಜನ, 158 ಸಬ್ಸ್ಕ್ರೈಬರ್ಸ್. ಮ್ಯಾಟರ್ಸ್, ಇಟ್ ಮ್ಯಾಟರ್ಸ್. ಇನ್ನೂ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಈಗಾದರೂ ಬೆಲ್ ಬಟನ್ ಒತ್ತಿ ಕ್ಲಿಕ್ ಮಾಡಿ ಪಟ್ ಅಂತ ಹೊಡೀರಿ. ಸರಿ, ಆಮೇಲೆ ಸಿಗೋಣ. ಹಂಗೆ ಚಾನಲ್ ಅನಾಲಿಸ್ ಮಾಡ್ತಾ ಇದೆ, ಆಗ ನೋಡಿದ್ನಲ್ಲ 157 ಅಂತ. ಹಂಗೆ ಒಂದು ಟ್ಯಾಪ್ ಮಾಡಿದ್ರೆ 158. ಓ ಸಖತ್ ಚೆನ್ನಾಗಿತ್ತು, ಆದರೂ ವಿಜುವಲ್ ಆನ್ ಮಾಡ್ತಾ ಇದೆ ಈಗಲೇ ದೂರ. ಸರಿ ಸರಿ, ಆಮೇಲೆ ಸಿಗೋಣ. ಚಾನಲ್ ಅನಾಲಿಸಸ್ ನೋಡಿ, ಇಲ್ಲಿ ನಾಟ್ ಸಬ್ಸ್ಕ್ರೈಬ್ 9796 ವ್ಯೂಸ್. ಅಷ್ಟು ಜನ ಸಬ್ಸ್ಕ್ರೈಬ್ ಮಾಡಿದಿದ್ರೆ ಇನ್ನು ಹೆಂಗಿರೋದು, ಹೆಂಗಿರೋದು ಹೇಳಿ. ಸಬ್ಸ್ಕ್ರೈಬ್ ಆಗಿರೋ 432 ವ್ಯೂಸ್ ಅಂದರೆ ರಿಪೀಟ್ ಬಂದಿರುತ್ತಲ್ಲ, ರಿಪೀಟ್. ನಮ್ಮ ಚಾನಲ್ ನೋಡ್ತಾ ಇರೋರು 100% 18-24 ಅಂತೆ. ಜಿಯೋಗ್ರಫಿ ನಮ್ಮ ಚಾನಲ್ಲು ಈ ರೇಂಜಿಗೆ ಹೋಗ್ತಾ ಇದೆ. ಇಂಡಿಯಾದಲ್ಲಿ 92%, ಯುನೈಟೆಡ್ ಸ್ಟೇಟ್ಸಲ್ಲಿ 0.3, ಆ್ಯಂಡ್ ಬಾಂಗ್ಲಾದೇಶಲ್ಲಿ ಸ್ವಲ್ಪ ಹಂಗೆ ಓಡ್ತಾ ಇದೆ ಚಾನಲ್ಲು. ಹಿಂಗಿದೆ ಚಾನಲ್ ರಿವ್ಯೂ. ಇವತ್ತು ಚಾನಲ್ ಅನಾಲಿಸಿಸ್ ಮಾಡ್ತಾ ಇದ್ದೀನಿ ಕೂತ್ಕೊಂಡು, ಸ್ವಲ್ಪ ಫ್ರೀ ಇದ್ದೆ. ಸಬ್ಸ್ಕ್ರಿಪ್ಷನ್ ಸೋರ್ಸ್ ಯೂಟ್ಯೂಬ್ ವಾಚ್ ಪೇಜು.
ಸಬ್ಸ್ಕ್ರೈಬ್ಸ್ 160 ಆಗಿದೆ, ಆಗಲೇ 158 160 ಆಗಿದೆ, ಪರವಾಗಿಲ್ಲ ಇವತ್ತು ಸರ್. ಸಬ್ಸ್ಕ್ರೈಬ್ಸ್ ಗೈನ್ ಆಗಿದೆ ಸ್ವಲ್ಪ ಆ ರೇಂಜ್ಗೆ, ಸಬ್ಸ್ಕ್ರೈಬರ್ಸ್ ಗೈನ್ಡ್ 177 ಅಂತೆ ಗುರು. ಆಗಿರೋದೆ 160 ಅಲ್ಲಿ ಸಬ್ಸ್ಕ್ರೈಬರ್ಸ್ ಲಾಸ್ಟ್. ಹಾಂ, 17 ಜನ ಅನ್ಸಬ್ಸ್ಕ್ರೈಬ್ ಮಾಡಿದ್ದಾರೆ ತಿರ್ಗಾ. ಅವ್ರಿಗೆ ಏನು ಇಷ್ಟ ಆಗಲಿಲ್ಲ ಅಂತ ಗೊತ್ತಾಗ್ಲಿಲ್ವಲ್ಲ, ಕಮೆಂಟ್ ಮೂಲಕ ತಿಳಿಸೋದಲ್ವಾ ಬ್ರೋ. ಹೋಗ್ಬೇಕಾರೆ 17 ಜನನು ಇವರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ 11, ಸಬ್ಸ್ಕ್ರಿಪ್ಷನ್ ಗೈನ್ 12, ಲಾಸ್ಟ್ 1, ಶಾರ್ಟ್ ಫೀಡ್ಸು 0, ಅದರ್ 11 ಜನ ಹೋಗೋರೆ. ಏನು ಮಾಡೋಕ್ಕಲ್ಲ, ಹೋಗೋವೆಲ್ಲ ಕಾಮನ್. 11 ಜನ ಎಗರ್ಕೊಂಡಿದ್ದಾರೆ. ಸರಿ, ಆಮೇಲೆ ಸಿಗೋಣ. ಇನ್ನು ಅನಾಲಿಸಿಸ್ ಬೇಜಾನಿದೆ, ಎಲ್ಲ ತೋರ್ಸೋಕ್ಕಲ್ಲ ನಿಮಗೆ. ಸರಿ.